ವಿನಯ ಅಂತ. ನಮ್ಮ ಅಣ್ಣ ಹೇಳುತ್ತೆ ನಮ್ಮ ಮ್ಯಾರೇಜ್ ರೋಡ್ ರೋಡ್ ಸ್ವಲ್ಪ ಸರಿ ಇಲ್ಲ, ಇನ್ನೊಂದು ಚರಂಡಿಗಳು ತುಂಬ ವಾಸನೆ ಬರ್ತವಲ್ಲ, ಇನ್ನೊಂದು ಪಾರ್ಕ್ ಉದ್ಯಾನ ಆಗಿಲ್ಲ, ಇನ್ನೊಂದು ನಮ್ಮ ಗಣಪತಿ ಇಕ್ಕಬೇಕಾದ ತುಂಬ ತೊಂದರೆ ಆಗ್ತಿದೆ. ಅದಕ್ಕೆ ಅಣ್ಣ ಹೇಳುತ್ತೆ ರಂಗಮಂದಿರ ಕರ್ಸ್ಕೊಡ್ತೀವಿ ಅಂತ ಹೇಳುತ್ತೆ. ಅದಕ್ಕೆ ನಾವು ಅಣ್ಣಿಗೆ ಸಪೋರ್ಟ್ ಮಾಡ್ತಿದ್ದೀವಿ, ಇನ್ನೊಂದು ಗುಡ್ಲುಗಳು ಜಾಸ್ತಿ ಇದ್ದಾವೆ, ಅದಕ್ಕೆ ಅಣ್ಣ ಹೇಳುತ್ತೆ ಸೈಟ್ ಮಾಡ್ಕೊಡ್ತೀವಿ ಅಂತ ಹೇಳುತ್ತೆ. ಅದಕ್ಕೆ ನಾವು ಈ ಸರಿ ಅವಣ್ಣ ನಾವೇ ಹೇಳಿ ಕರ್ಕೊಂಬಂದು ನಾವೇ ನಿಲ್ಲಿಸ್ತಾ ಇದ್ದೀವಿ. ಹೌದೌದು, ಸಮಾಧಾನ ಕೀಕೃತವಾಗಿ. ಅದಕ್ಕೆ ನಾವು ಅವಣ್ಣ ನಮ್ಮ ಹೆಸರು ಮಹಾಲಕ್ಷ್ಮಿ ಅಂತ. ನಾವು ತುಂಬ ವರ್ಷ 30 ವರ್ಷದಿಂದ ಗುಡ್ಲಲ್ಲಿದ್ದೀವಿ. ನಮಗೆ ಇಲ್ಲಿವರೆಗೂ ಆಗೈತೆ ಸೈಟ್ ಹಾಕೋ ಯಾರು ಮಾಡ್ಕೊಟ್ಟಿಲ್ಲ, ಗೆದ್ದಿರೋರು ಯಾರು ಯಾವತ್ತೂ ಬಂದು ಮುಂದೆ ನಿಂತು ಏನು ಕೇಳಿಲ್ಲ. ನಾವು ಅಜಯಣ್ಣನ ನಿಲ್ಲಿಸಿದ್ದೀವಿ, ಮಾಡ್ಕೊಡ್ತಾರನ್ನೋ ಭರವಸೆ ಐತೆ ನಮಗೆ. ಈ ಸತಿ ಗೆದ್ಮೇಲೆ ಮಾಡ್ಕೊಡ್ಬೇಕಂತ ಕೇಳ್ಕೊಂತಿದ್ದೀವಿ. ನಮ್ಮ ತುಂಬ ನೋಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಅಲ್ಲಿ ಮಳೆ ಬಂದರೆ ರೋಡ್ಗೆ ಹೋಗೋಕ್ಕಾಗಲ್ಲ, ಹುಡುಗರು ಮಕ್ಳು ಇರೋಕ್ಕಾಗಲ್ಲ. ಗುಡ್ಲು ಸೊಳ್ಳೆ ಅಲ್ಲ, ಸೊಳ್ಳೆಗಳು ಜಾಸ್ತಿ, ಹಂದಿಗಳು ಕಾಟ ಜಾಸ್ತಿ, ನಾಯಿಗಳು ಕಾಟ ಜಾಸ್ತಿ. ನಾವು ಹೆಂಗಿರ್ಬೇಕು ಹೇಳು, ಇಲ್ಲಿಗೆ 40 ವರ್ಷ 30 ವರ್ಷದಿಂದ ಇದ್ದೀವಿ. ಯಾರಾದರೂ ನಮ್ಮ ಕಡೆ ಒಂದು ಸ್ವಲ್ಪ ನೋಡ್ಬೇಕು ತಾನೆ. ಎಲ್ಲರೂ ಗೆದ್ಮೇಲೆ ಹಾಕೊಡಿ ಹಾಕೊಡಿ ಓಟ್ ಹಾಕೊಡಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಗೆದ್ಮೇಲೆ ಯಾರು ಬಂದು ಮುಂದಿಂತು ನೋಡಲ್ಲ, ನೋಡಿ ಮಾಡ್ಕೊಡ್ಬೇಕು ತಾನೆ. ಯಾರು ಮಾಡ್ಕೊಡಿದ್ಮೇಲೆ ನಾವು ಯಾರನ್ನ ಕೇಳ್ಬೇಕು ಹೋಗಿ. ಹಾ, ನಿಲ್ಸಿದೀವಿ, ಮಾಡ್ಕೊಡ್ತಾರನ್ನೋ ಭರವಸೆ ಐತೆ.